ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್, ವೆಲ್ಕಮ್ ಟು ಅ ನ್ಯೂ ವ್ಲಾಗ್. ಮಧ್ಯಾಹ್ನ ನಾನು ಮಿಂಚುಗೆ ರಾಗಿ ಸರಿ ಮಾಡಿಕೊಟ್ಟಿದ್ದೆ. ಅದೇ ಪೌಡರ್ನ ಯೂಸ್ ಮಾಡಿಕೊಂಡು ನಾನು ರಾಗಿ ಮಾಲ್ಟ್ನ ಕುಡಿತೀನಿ ಫಾರ್ ಮೈ ವೇಟ್ ಲಾಸ್. ನಾಟ್ ಓನ್ಲಿ ಫಾರ್ ವೇಟ್ ಲಾಸ್, ಬೇರೆ ಹೆಲ್ದಿ ಡ್ರಿಂಕ್ ಆಗೂ ಅದನ್ನ ಯೂಸ್ ಮಾಡ್ಬೋದು, ಮಕ್ಕಳು ಯೂಸ್ ಮಾಡ್ಬೋದು. 6 ತಿಂಗಳು ಮಗುವಿಂದ ಹಿಡಿದು 60 ವರ್ಷದವ್ರ ತನಕನೂ ಯೂಸ್ ಮಾಡ್ಬೋದು, ಎಲ್ಲರೂ ಯೂಸ್ ಮಾಡ್ಬೋದು, ನಾನು ಯೂಸ್ ಮಾಡ್ಬೋದು, ವಯಸ್ಸಾಗಿರೋರು ಯೂಸ್ ಮಾಡ್ಬೋದು. ಎವ್ರಿಬಡಿ ಕೆನ್ ಯೂಸ್ ದಟ್ ಪೌಡರ್. ನಮ್ಗೆ ಯಾವ ತರ ಬೇಕು, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಮಗಳಿಗೆ ನಾನು ಅದನ್ನ ಸ್ವಲ್ಪ ತಿಕ್ಕಾಗಿ ಮಾಡಿ ಅದು ಏನು 1 ಟೈಮ್ ಅಥವಾ 2 ಟೈಮ್ಸ್ ನಾನು ಅದನ್ನ ಎವ್ರಿ ಡೇ ತಿನ್ನಿಸ್ತೀನಿ. ಬಿಕಾಸ್ ಅದರಲ್ಲಿ ರಾಗಿಯಿಂದ ಹಿಡಿದು ರಾಗಿ ಇರ್ಬೋದು, ಅಕ್ಕಿ ಇರ್ಬೋದು, ಜೋಳ, ನವಣೆ ಮತ್ತೆ ಎಲ್ಲಾ ತರದ ಕಾಳುಗಳು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲಾನು ಇದೆ. ಸೊ ಇವಾಗ ನಾವು ಹೆಂಗೆ ಒಂದು ಪರ್ಟಿಕ್ಯುಲರ್ ವಿಟಮಿನ್ ಅಥವಾ ಆತರ ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅದು ಒಂದು ಪರ್ಟಿಕ್ಯುಲರ್ ಫುಡ್ ತಿಂತೀವಿ. ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್. ಎಲ್ಲಾನು ಒಂದೇ ಫುಡ್ಡಲ್ಲಿ, ಎಲ್ಲಾನು ಒಂದೇ ಡ್ರಿಂಕ್ ಅಲ್ಲಿ ಸಿಗೋ ತರ ಇರೋದ್ರಿಂದ ಸೊ ಅದನ್ನ ಹೆಲ್ದಿ ಡ್ರಿಂಕ್ ಆಗಿ ಯೂಸ್ ಮಾಡಬಹುದು. ನಾನಿವಾಗ ಅದನ್ನ ರಾಗಿ ಗಂಜಿ ತರ ಮಾಡ್ಕೊಂಡು ಡೈಲಿ 2x ಕುಡಿತಾ ಇದ್ದೀನಿ, ಮತ್ತೆ ನನ್ನ ಮಗಳಿಗೂ 2x ಕೊಡ್ತೀನಿ. ತಾನೇ ಆಗಿ ಇಷ್ಟ ಇಲ್ಲ ಅದು, ಸೊ ಅದ್ರ ಟೇಸ್ಟ್, ಸೊ ಹಂಗಾಗಿ ಅವಳು ಕುಡಿತಾ ಇಲ್ಲ. ಮಿಂಚು ನಾನು 2 ಟೈಮ್ಸ್ ಕೊಡ್ತಾ ಇದ್ದೀನಿ. ವೆನ್ ಶಿ ವಾಸ್ 6 ಮಂತ್ಸ್ ಓಲ್ಡ್ ಅವಾಗಿಂದಾನೇ ನಾನು ಅವಳಿಗೆ ಅದನ್ನ ಕೊಡ್ತಾ ಇದ್ದೀನಿ. ಅದನ್ನ ಅದೇ ಹೇಳಿದ್ನಲ್ಲ, ವಯಸ್ಸಾಗಿರೋರು ಹೆಲ್ದಿ ಡ್ರಿಂಕ್ ತರ ಕುಡಿಬಹುದು, ವೇಟ್ ಲಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಕುಡಿಬಹುದು. ಸೊ ಎಲ್ಲರೂ ಅದನ್ನ ಒಂದು ಹೆಲ್ದಿ ಡ್ರಿಂಕ್ ಆಗಿ ಯೂಸ್ ಮಾಡ್ಬೋದು. ಸೊ ಅದ್ರ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೆ ಮುಂಚೆನೆ, ಬಟ್ ಇವಾಗ ಹೊಸದಾಗಿ ನಮ್ಮ ಅಮ್ಮ ಆ ಪೌಡರ್ನ ಮಾಡಿದ್ರು, ಸೊ ಅವಾಗ್ಲೂ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ವಿಡಿಯೋನ ನಾನು ಇಲ್ಲಿ ಹಾಕೋಣ ಅಂತ ಅನ್ಕೊಂಡೆ. ಸೊ ಪ್ಲೀಸ್ ಟ್ರೈ ಮಾಡಿ. ಚಿಕ್ಕ ಮಕ್ಕಳು ಅದನ್ನ ಕುಡಿಬಹುದು, ಮಕ್ಕಳು ದೊಡ್ಡವರಿದ್ರೆ ಅವ್ರಿಗೂ ಒಂದು ಹೆಲ್ದಿ ಡ್ರಿಂಕ್ ತರ ಕೊಡ್ಬೋದು, ಮತ್ತೆ ವಯಸ್ಸಾಗಿರೋರು ಕುಡಿಬಹುದು, ಎಲ್ರೂ ಕುಡಿಬಹುದು. ಸೊ ನಾನು ಆ ವಿಡಿಯೋನ ಹಾಕ್ತೀನಿ, ಅದನ್ನ ಡೆಫಿನೆಟ್ಲಿ ವಿತೌಟ್ ಮಿಸ್ ಮಾಡ್ತೀರಾ ನೋಡಿ. ಇನ್ನೊಂದೇನು ಅಂತ ಹೇಳಿದ್ರೆ ಅಂಗಡಿನಲ್ಲೂ ಸಿಗತ್ತೆ ಹೆಲ್ದಿ ಡ್ರಿಂಕ್ ರಾಗಿ ಮಾಲ್ಟ್ ಆ ತರ, ಬಟ್ ಅದು ಕಾಸ್ಟ್ ಜಾಸ್ತಿ ಇರುತ್ತೆ. 100 ಗ್ರಾಮ್ಗೆ ಏನು 60-70 ರುಪೀಸ್ ಅಥವಾ ಇನ್ನು ಜಾಸ್ತಿ ಇರಬಹುದು. ಅಂದ್ರೆ 6 ಮಂತ್ಸ್ಗೆ ಲೆಕ್ಕ ಹಾಕಿ ಎಷ್ಟಾಗ್ಬಹುದು ಎವ್ರಿ ಡೇ ನೀವು ಕುಡಿತೀರಾ ಅಂತ ಹೇಳಿದ್ರೆ, ಬಟ್ ಇದು 6 ಮಂತ್ಸ್ಗೆ ಒನ್ಸ್ ಮಾಡಿದ್ರು ಸಾಕು, 2-3,000 ಮ್ಯಾಕ್ಸಿಮಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಒನ್ಸ್ ಇನ 6 ಮಂತ್ಸ್ ಆತರ ನಾವು ರೆಡಿ ಮಾಡ್ಕೋಬಹುದು. ಡೆಫಿನೆಟ್ಲಿ ಮನೆಯಲ್ಲಿ ಮಾಡಿದ್ರೆ ತುಂಬಾ ಜಾಸ್ತಿ ಅದ್ರ ಏನು ಬೆನಿಫಿಟ್ ಜಾಸ್ತಿ ಆಗತ್ತೆ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮ್ಗೆ ಚಿಕ್ಕ ಮಕ್ಕಳಿದ್ರೆ ನೀವು ಟ್ರೈ ಮಾಡಿ, ಅಥವಾ ನೀವು ಕುಡಿಬೇಕಂದ್ರೆ, ಇಲ್ಲ ವಯಸ್ಸಾಗಿರೋರಿದ್ರೆ ನಿಮ್ ಮನೆಯಲ್ಲಿ ಅವ್ರು ಕುಡಿಬೇಕಂದ್ರೆ ಡೆಫಿನೆಟ್ಲಿ ಇದನ್ನ ಟ್ರೈ ಮಾಡಿ ನೋಡಿ. ಮೊದಲಿಗೆ ಇಲ್ಲಿ ಅಕ್ಕಿ ತಗೊಂಡಿರೋದು 1/2 ಕೆಜಿ. 1/2 ಕೆಜಿ ಅಕ್ಕಿ ಅಂದ್ರೆ ಇದು ಕುಸುಲಕ್ಕಿ. ಕುಸುಲಕ್ಕಿ ಅಂದ್ರೆ ಗ್ರೋಸರಿ ಶಾಪ್ ಅಲ್ಲಿ ಸಿಗುತ್ತೆ. ಅದನ್ನ ಫಸ್ಟ್ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಕಡಲೆ ಬೀಜ 1/2 ಕೆಜಿ ತಗೊಂಡಿದ್ದೀನಿ. 1/2 ಕೆಜಿ ಕಡಲೆ ಬೀಜನ ಇಲ್ಲಿ ಹುರ್ಕೋತಾ ಇದ್ದೀನಿ. ಅದು ಹಸಿ ಇದು ಏನು ಹೋಗ್ಬೇಕಲ್ಲ ಅಷ್ಟು ಅದನ್ನ ಹುರ್ಕೊಬೇಕು. ಮತ್ತೆ ಗೋಧಿನೂ 1/2 ಕೆಜಿ ತಗೊಂಡಿರೋದು. ಗೋಧಿನೂ ಅಷ್ಟೆ, ಹಸಿ ವಾಸನೆ ಹೋಗೋ ತನಕ ಅದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇಲ್ಲಿ ಎಲ್ಲ ಇದನ್ನು ಹುರ್ಕೊಳ್ಳೋದು ಯಾಕಂತ ಹೇಳಿದ್ರೆ, ಇದು ತುಂಬ ದಿನ ನಾವು ಇಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲದನ್ನು ಬಿಸಿ ಮಾಡಿಕೊಂಡು ಆಮೇಲೆ ಅದನ್ನು ಏನು ಪುಡಿ ಮಾಡಿಸಿದ್ರೆ ಒಳ್ಳೆಯದು. ನೆಕ್ಸ್ಟು ಗೋಡಂಬಿನೂ 1/2 ಕೆಜಿ ತಗೊಂಡಿರೋದು. ಇದನ್ನು ಕೂಡ ನಾನು ಹುರ್ಕೋತಾ ಇದ್ದೀನಿ. ನೆಕ್ಸ್ಟು ಇಲ್ಲಿ ಮಾಡಿರೋದನ್ನೆಲ್ಲ ಅಂದರೆ ಹುರಿದಿರೋದನ್ನೆಲ್ಲ ನಾನು ಮಿಕ್ಸ್ ಮಾಡಿಕೊಂಡು ಕಡಲೆ ಹಾಕಿದ್ದೀನಿ. ಕಡಲೆನೂ ಕೂಡ ಇಲ್ಲಿ 1/2 ಕೆಜಿನೇ ಹಾಕಿರೋದು. ಕಡಲೆನ ಹುರಿಯೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅದನ್ನು ಹುರಿಗಡಲೆ ಅಂತಲೇ ಹೇಳೋದು. ಸೊ ಅದು ಆಲ್ರೆಡಿ ಹುರಿದಿರುತ್ತೆ, ಸೊ ಕಡಲೆನ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. 1/2 ಕೆಜಿ ಬಾದಾಮಿ, 1/2 ಕೆಜಿ ಬಾದಾಮಿನೂ ಕೂಡ ಇಲ್ಲಿ ಹುರ್ಕೋತಾ ಇದ್ದೀನಿ. ಎಲ್ಲನೂ 1/2 ಕೆಜಿ ಡ್ರೈ ಫ್ರೂಟ್ಸ್ ತಗೋತಾ ಇರೋದು. ಗೋಡಂಬಿ, ಪಿಸ್ತಾ ಮತ್ತು ಬಾದಾಮಿ ಎಲ್ಲನೂ ಇಲ್ಲಿ 1/2 ಕೆಜಿನೇ ತಗೋತಾ ಇರೋದು. ದ್ರಾಕ್ಷಿ ತಗೋತಾ ಇಲ್ಲ, ದ್ರಾಕ್ಷಿ ಹಾಕ್ತಾ ಇಲ್ಲ ಇದಕ್ಕೆ, ಬರೀ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ಹಾಕ್ತಿರೋದು ನಾನು.
ಬಾದಾಮಿ ಜೊತೆಗೆ ನಾನು ಭಜೆ ಹಾಕ್ಕೊಂಡಿದ್ದೀನಿ. ಭಜೆ ಬಂದು ಒಂದು 50 ಗ್ರಾಮ್ ಹಾಕಿದ್ರೆ ಸಾಕು. ಭಜೆ ಯಾಕೆ ಹಾಕ್ತಿರೋದು ಅಂತ ಹೇಳಿದ್ರೆ ಇಲ್ಲಿ ಡೈಜೆಷನ್ ಆಗುತ್ತೆ. ಇಲ್ಲಿ ಎಲ್ಲ ಕಾಳುಗಳು, ಸಪೋಸ್ ಮಗುಗೆ ಯೂಸ್ ಮಾಡ್ತಾ ಇದ್ರೆ ಎಲ್ಲ ಕಾಳುಗಳು ಮತ್ತು ಏನು ರಾಗಿ, ಗೋಧಿ, ಅಕ್ಕಿ ಎಲ್ಲ ಹಾಕ್ತಿರೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ನೆಕ್ಸ್ಟು ಜೀರಿಗೆ ಮತ್ತು ಏಲಕ್ಕಿ ಮತ್ತು ಲವಂಗ ಒಟ್ಟಿಗೆ ಇಲ್ಲಿ ಹುರ್ಕೋತಾ ಇರೋದು. ನೆಕ್ಸ್ಟು ಇದು ಜೋಳ. ಇದು ನಾರ್ಮಲ್ ಜೋಳ. ನಾರ್ಮಲ್ ಜೋಳ ಅಂತ ಹೇಳಿದ್ರೆ ಜೋಳದಲ್ಲಿ ಎರಡು ಥರ ಇರುತ್ತಲ್ಲ, ಮುಸ್ಕಿನ ಜೋಳ ಮತ್ತು ನಾರ್ಮಲ್ ಜೋಳ. ಇದು ನಾರ್ಮಲ್ ಜೋಳ. ಮುಸ್ಕಿನ ಜೋಳನೂ ಹಾಕ್ತಾ ಇದ್ದೀನಿ, ಬಟ್ ಇದನ್ನು 1/2 ಕೆಜಿ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ನಾನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈಗ ಏನೇನು ಹುರ್ಕೊಂಡಿದೆ ಸಾಮಾನೆಲ್ಲ ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟು ಮುಸ್ಕಿನ ಜೋಳ ತೊಗೊಂಡಿರೋದು. ಮುಸ್ಕಿನ ಜೋಳನೂ ಕೂಡ ಇಲ್ಲಿ 1/2 ಕೆಜಿನೇ. ರಾಗಿನ 5 ಕೆಜಿ ತೊಗೊಂಡಿರೋದು. ಸೊ ಅದಕ್ಕೋಸ್ಕರ ಎಲ್ಲಾನು 1/2 ಕೆಜಿ ಹಾಕ್ತಾ ಇರೋದು ಇಲ್ಲಿ. ಪ್ರತಿಯೊಂದು ಸಾಮಾನನ್ನು ಕೂಡ 1/2 ಕೆಜಿನೇ ಹಾಕ್ತಾ ಇರೋದು. ನೆಕ್ಸ್ಟು ಸಬ್ಬಕ್ಕಿ. ಸಬ್ಬಕ್ಕಿನ ಕೂಡ 1/2 ಕೆಜಿನೇ ತೊಗೊಂಡಿರೋದಿಲ್ಲಿ. ಎಲ್ಲದನ್ನು ಹಸಿ ಇದು ಹೋಗೋ ತನಕನೂ ಹುರ್ಕೊಂಡ್ರೆ ಏನಾಗುತ್ತೆ, ಅದನ್ನು ಮಷಿನಿಗೆ ಹಾಕಿಸಿ 6 ತಿಂಗಳ ತನಕನೂ ಅದನ್ನು ಚೆನ್ನಾಗಿ ಯೂಸ್ ಮಾಡಬಹುದು. ಅದು ಪೌಡರ್ ಕೆಡಲ್ಲ. ಸೊ ಅದಕ್ಕೋಸ್ಕರ ಎಲ್ಲನೂ ಹುರ್ಕೋತಾ ಇರೋದು. ನೆಕ್ಸ್ಟು ಸಬ್ಬಕ್ಕಿ ಜೊತೆನೇ ನಾನಿಲ್ಲಿ ಮೆಣಸು ಹಾಕೋತಾ ಇದ್ದೀನಿ, ಒಂದು 10-15 ಕಾಳು. ಹುರ್ಕೊಂಡಿದ್ದ ಸಾಮಾನನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಇವಾಗ ರಾಗಿನ ಆ್ಯಡ್ ಮಾಡ್ತೀನಿ. ರಾಗಿನೂ ಕೂಡ ಇಲ್ಲಿ ಹುರ್ಕೋಬೇಕು. ಸೊ ಅದನ್ನು ಹುರ್ಕೊಂಡಾದಮೇಲೆ ಎಲ್ಲನೂ ಮಿಕ್ಸ್ ಮಾಡಿ ಕೊನೆಗೆ ಅದನ್ನು ಪೌಡರ್ ಮಾಡಿಸ್ಬೇಕು. ಇಲ್ಲಿ ರಾಗಿನ 5 ಕೆಜಿ ತೊಗೊಂಡಿರೋದು. 5 ಕೆಜಿ ರಾಗಿನೂ ಇಲ್ಲಿ ಹುರ್ಕೊಂಡು ರಾಗಿ ಜೊತೆಗೆ ಬೇರೆ ಕಾಳುಗಳು ಅದನ್ನೆಲ್ಲ ಎಲ್ಲಿ ಏನು ನಾವು ಹಾಕ್ಕೊಂಡಿದ್ದೀವಿ, ಜೊತೆಗೆ ಪಿಸ್ತಾ ಕೂಡ ಹಾಕ್ಕೋತಾ ಇದ್ದೀನಿ 1/2 ಕೆಜಿ ಇಲ್ಲಿ, ಅದನ್ನು ಹುರ್ಕೊಂಡು. ಸೊ ಬೇರೆ ಕಾಳುಗಳು ಏನು ಹುರ್ಕೊಂಡಿರೋದು ಅದನ್ನೆಲ್ಲ ಮಿಕ್ಸ್ ಮಾಡಬೇಕು. ಇಲ್ಲಿ ಬೇಳೆಕಾಳುಗಳು, ಇದೇನು ಹೆಸರು ಕಾಳು, ಅಲಸಂದೆ ಕಾಳು, ಕಡಲೆಕಾಳು ಮತ್ತು ಹುರುಳಿಕಾಳು ಇದನ್ನೆಲ್ಲ ಮತ್ತು ಅವರೆಕಾಳು ಇದನ್ನೆಲ್ಲ ನಾವು ಮೊಳಕೆ ಕಟ್ಕೊಂಡು ಇಟ್ಕೊಂಡು ಒಣಗಿಸ್ಕೊಂಡು ಬಿಸಿಲಲ್ಲಿ ಒಣಗಿಸ್ಕೊಂಡು ಇಟ್ಕೋಬೇಕು. ಚೆನ್ನಾಗಿ ಒಣಗಬೇಕು, ಅದು ಸ್ವಲ್ಪನೂ ಹಸಿ ಅಂಶ ಇರಬಾರ್ದು. ಅದನ್ನೆಲ್ಲ ಒಣಗಿಸ್ಕೊಂಡು ಆದಮೇಲೆ ಅದನ್ನೆಲ್ಲ ಮತ್ತೆ ಇನ್ನೊಂದು ಸಲ ಹುರ್ಕೋಬೇಕು. ಹುರ್ಕೊಂಡು ರಾಗಿ ಜೊತೆ ಏನು ನಾವು ಕಾಳುಗಳು, ಡ್ರೈ ಫ್ರೂಟ್ಸು ಎಲ್ಲ ಏನು ಹುರ್ಕೊಂಡಿದ್ವಿ ಮಿಶ್ರಣ ಅದನ್ನೆಲ್ಲ ಲಾಸ್ಟಲ್ಲಿ ಏನು ಪೌಡರ್ ಮಾಡಿಸ್ಬೇಕು.